आजादी, तुम कुछ भी कर लो, आजादी आजादी। ಅರ್ಥಗರ್ಭಿತ ಭಾಷಣಕಾರರು ಇದೆಲ್ಲ ನಾನಲ್ಲ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಧರ್ಮಗುರುಗಳೇ, ಹಿರಿಯರೇ, ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಎಲ್ಲ ಭಾರತೀಯ ನೆಲದ ಹೆಮ್ಮೆಯ ಸುಪುತ್ರರೇ, ಮನೆಯಲ್ಲಿ ಕೂತು ಟಿವಿನಲ್ಲಿ ಮೊಬೈಲ್ನಲ್ಲಿ ಈ ಭಾಷಣವನ್ನು, ಈ ಕಾರ್ಯಕ್ರಮವನ್ನು ನೋಡ್ತಾ ಇರತಕ್ಕಂಥ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಹಾಗೂ ನನ್ನೆಲ್ಲ ಹಿಂದೂ ಬಂಧುಗಳೇ, ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡುವಾಗ DYSP ಅವರು, ಇನ್ಸ್ಪೆಕ್ಟ್ರು ಹಲವಾರು ನಿಬಂಧನೆಗಳನ್ನು ಹಾಕಿದ್ರಂತೆ. ಹಾಕಬೇಕು, ಸಂತೋಷ. ಆದರೆ ಸೆಟ್ರೆ ನಾಯಕರೇ, ತಿಮ್ಮಪ್ಪ ನಾಯಕರೇ ಹಾಗೂ DYSP ಸೆಟ್ರೆ, ನೀವೇನಾದರೂ ಈ ರೀತಿ ಭಾಷಣ ಮಾಡಬೇಕು, ಈ ಥರ ಹೇಳಬೇಕು, ಹೀಗೆ ಹೇಳಬೇಕು ಅಂತ ಹೇಳಿದಿರಂತೆ. ನಾನು ನೀವು ಹೇಳ್ದಂಗೆ ಭಾಷಣ ಮಾಡೋನಲ್ಲ. ಸಮಾಜಕ್ಕೆ ಏನು ಹೇಳಬೇಕೋ, ಏನು ಹೇಳೋ ಅಗತ್ಯ ಇದೆಯೋ ಅದನ್ನೇ ನಾನು ಹೇಳೋನು. ಆದರೆ ಒಂದು ನಿಮ್ಗೆ ಗೊತ್ತಿರಲಿ, ನಾನು ಸೌಹಾರ್ದತೆಯನ್ನು ಬಿಟ್ಟು, ಸಮಾಜ ಕಟ್ಟೋದ್ರನ್ನ ಬಿಟ್ಟು ಒಡೆಯುವ ಭಾಷಣವನ್ನು ಮಾಡಲ್ಲ. ನೀವು ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಹಾಕ್ತೀರಿ ಅಂತಾದರೆ ನಿಮ್ಮ ಹತ್ರ ನಂದೊಂದು ಮನವಿ ಇದೆ, ನಾನು ಒಬ್ಬನ ಮೇಲೆ ಮಾತ್ರ ಕೇಸ್ ಹಾಕಿ, ವೇದಿಕೆಯಲ್ಲಿದ್ದವರು ಇನ್ನೊಬ್ಬರ ಮೇಲೆ ಕೇಸ್ ಹಾಕ್ಬೇಡಿ. ಅದರಲ್ಲಿ ನನಗೆ ತುಂಬ ಸಂತೋಷ ಇದೆ. ಆ ಕೇಸಿನ ನೆಪ ಒಡ್ಡಿ ನಾನು ಪುತ್ತೂರಿಗೆ ನಿಮ್ಮೆಲ್ಲ ಭೇಟಿ ಮಾಡೋದಕ್ಕೆ, ನಿಮ್ಮನ್ನು ಸಂಘಟನೆ ಮಾಡೋದಕ್ಕೆ, ನಿಮ್ಮನ್ನು ಇನ್ನಷ್ಟು ಹುರಿದುಂಬಿಸೋದಕ್ಕೆ ಬರೋದಕ್ಕೆ ನಂಗೆ ಅವಕಾಶ ಆಗತ್ತೆ. ನಲವತ್ತು ಐವತ್ತು ಕೇಸ್ ಹಾಕಿ ಹೋರಾಟ ಮಾಡಿ ಗೆದ್ದವನ ಹತ್ರ ಕೇಸಿನ ಬಗ್ಗೆ ಮಾತಾಡ್ತಿರಲ್ಲ ಸೆಟ್ರೆ. ಎಷ್ಟೊಂದು ಸಮಾವೇಶಗಳಲ್ಲಿ ನಾನು ಭಾಗವಹಿಸಿಲ್ಲ, ಭಾಷಣಗಳನ್ನು ಬೇರೆಯವ್ರು ಮಾಡಿದ್ದನ್ನ ಕೇಳಲಿಲ್ಲ, ಎಷ್ಟೊಂದು ಸಮಾವೇಶ ಪುತ್ತೂರು ನೆಲದಲ್ಲಿ ನಡೆದಿಲ್ಲ, ಎಷ್ಟು ಆ ಭಾಷಣಗಳಲ್ಲಿ ಹಿಂದೂ ಸಮಾಜವನ್ನು ಕಟ್ಟುವ ಮಾತುಗಳನ್ನು ಕೇಳಿದ್ದೀರಿ ಸೆಟ್ರೆ. ನೀವು ಹಿಂದೂ ಸಮಾಜದ ಬಗ್ಗೆ, ಹಿಂದೂ ಸಮಾಜದಲ್ಲಿರುವ ನ್ಯೂನತೆಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಆ ಭಾಷಣಕಾರರು ಯಾವತ್ತಾದರೂ ಭಾಷಣ ಮಾಡಿದ್ದ ನೀವು ಕೇಳಿದ್ದೀರಾ? ಬರೀ ಆ ಭಾಷಣಗಳಿದ್ದಿದ್ದು ಪಾಕಿಸ್ತಾನ ಮುಸಲ್ಮಾನರು, ಪಾಕಿಸ್ತಾನ ಮುಸಲ್ಮಾನರು, ಇದನ್ನ ಬಿಟ್ಟು ಬೇರೆ ಯಾವ ಭಾಷಣ ಕೇಳಿದ್ದೀರಿ ನೀವು? ಈ ವಿಚಾರಗಳನ್ನೇ ಇಟ್ಕೊಂಡು ಇವತ್ತು ಇಡೀ ದೇಶವನ್ನೇ ಛಿದ್ರ ಛಿದ್ರ ಮಾಡುವ ಕಡೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ನೀವೆಲ್ಲ ಜಾಗೃತೆ ಆಗಬೇಕು. ಬರೀ ನೀವು, ನಾನೊಂದು ಹೇಳ್ತೀನಿ, ಇವತ್ತು ಇಲ್ಲಿ ನಡೆದಿರುವ ಸಮಾವೇಶ ಏನಿದೆಯಲ್ಲ, ಇದು ಸೌಹಾರ್ದತೆಯ ಸಮಾವೇಶ, ಬರೀ NRCಗೆ CAಗೆ ಸಂಬಂಧಪಟ್ಟ ಸಮಾವೇಶ ಅಲ್ಲ ಇದು. ಭವಿಷ್ಯದಲ್ಲಿ ನಾಡನ್ನ ಕಟ್ಟುವ ಸಮಾವೇಶ, ಒಡೆದು ಹೋಗಿರುವ ಹೃದಯಗಳನ್ನು ಕಟ್ಟುವ ಸಮಾವೇಶ ಇದು. ಸಂಪೂರ್ಣವಾಗಿ ಬೆಸೆದು 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 ಇಡೀ ಸಮಾಜವನ್ನ ಭವಿಷ್ಯದಲ್ಲಿ ನಿಮಗೆ ಅವಕಾಶನೇ ಆಗದೇ ಇರೋ ರೀತಿಯಲ್ಲಿ, ನಿಮಗೆ ಒಡೆಯೋದಕ್ಕೆ ಕೆಲಸನೇ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಸುಭದ್ರವಾದ ಕಟ್ಟಡವನ್ನು ಕಟ್ಟಲಿಕ್ಕೆ ಸೇರಿರ್ತಕ್ಕಂಥ ಸಿಪಾಯಿಗಳು ಸೇರಿರೋದು. ಪಾಪ ಹೊರಗಿನ ನನ್ನ ಹಿಂದೂ ಸಹೋದರರಿದ್ದಾರೆ, ಮುಂದೆ ನನಗೆ ಹೇಳಲಿಕ್ಕಿದೆ ಒಂದು, ಅವರೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ನಿನ್ನೆ ಮೂಡಿಬಿದ್ರಲ್ಲೂ ನಾನು ಇದನ್ನು ಹೇಳಿದ್ದೆ, ಒಂದು 30-40 ವರ್ಷದ ಹಿಂದೆ ಹೋದರೆ ಹಿರಿಯರೆಲ್ಲ ಇಲ್ಲಿ ಕೂತಿದ್ದಾರೆ ತುಂಬ ಜನ, ಎಂತಹ ವಾತಾವರಣ ಇತ್ತು, ಈ ವಾತಾವರಣಕ್ಕೆ ಬೆಂಕಿ ಇಟ್ಟವ್ರು ಯಾರು ಅನ್ನೋದನ್ನು ಸ್ವಲ್ಪ ನೀವು ಯೋಚನೆ ಮಾಡಿ ನೋಡಿ, ಎಷ್ಟು ಅನ್ಯೋನ್ಯವಾಗಿತ್ತು ನಮ್ಮ ಸಮಾಜ. ಇದೇ ಪುತ್ತೂರಿನ ಹಳ್ಳಿಗಳಿರ್ಬೋದು, ಬೇರೆ ಕಡೆ ಇರ್ಬೋದು, ಇವನು ಮುಸಲ್ಮಾನ, ಇವನು ಹಿಂದೂ, ಹಿಂದೂ ಮತ್ತೊಂದು ಅಂತೇಳಿ ನೋಡ್ತಾ ಇದ್ರ ಮಾತಾಡ್ತೀರಿ? ಇವತ್ತು ಮುಸಲ್ಮಾನರಿಗೆ ವ್ಯಾಪಾರ ಕೊರ್ರೆ ಬಲ್ಲಿಯ ಎಂಕಲ್ ಬಿಸ್ನೆಸ್ ಕೊರಡು, ಮಾರ್ವಾಡಿ ನಕಲಿ ಕೊರಡು, ಹಾ ಕೊರಡು, ಯಾಕೆ ಹೇಳಿ? ನಾವೇ ಸಣ್ಣವರಿರುವಾಗ ನಿಮ್ಮ ಮನೆಯ ತಂದೆ ಕುಡಿದು ಪಾತ್ರ ತಗೊಂಡೋಗಿ, ಮನೆ ಅಕ್ಕಿ ತಗೊಂಡೋಗಿ ಅಡ ಬಿಟ್ಟಾಗ ಹೃದಯ ವಿದ್ರೋಹಕವಾಗಿ ಅಡವು ತಗೊಂಡವರು ಅದೇ ಮಾರ್ವಾಡಿಗಳನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ಪಾತ್ರನ ನಮ್ಮ ಬುಡನ್ ಸಾಬ್ರು ಅಂಗಡಿಗೆ ತಗೊಂಡೋದಾಗ ದಾಯಗ ಗೌಡ್ರೆ ಇರಾವಿ ಒಂದೇನು ಕನಪರ್ರೆ ಇಲ್ಲಡ ಪೊಂಜೋಕ್ಲಿಜ್ಜ ಅಕಲ್ ಅಕಲ್ನ ಕಣ್ಣೀರ್ ಎಂಕ್ಲೆಗೆ ತಾಗೊಂಡು ಗೌಡ್ರೆ ಬೊಡ್ಚಿ ಒಂದೇನು ದಯವಿಟ್ಟು ಕೊನಲ್ಲ ಎರೆಗಾರಿ ಎರೆಗೆ ಉಂತ ಕಾಸ್ತಾನೆ 2 ರೂಪಾಯಿ ಏನು ಕೊರ್ಪಾಯಿ ಕೊನಲ್ಲೇ ಒಂದೇನು ಕೊನೋದು ಅಮ್ಮ ಕೊರ್ಲೆ ಅಂತ ಅವತ್ತು ಹೇಳಿದ್ರಲ್ಲ 30 ವರ್ಷದ ಹಿಂದೆ. ಆ ತಪ್ಪಿಗೆ ನೀವು ಅವ್ರನ್ನ ಪಾಕಿಸ್ತಾನಿ ಅಂತ ಇದ್ದೀರಲ್ಲ,
ಅವತ್ತು ಮನೆಯಲ್ಲಿ ನಮ್ಮ ಅಮ್ಮ ಕಣ್ಣೀರ್ ಹಾಕುವಾಗ ಆ ಕಣ್ಣೀರ್ನ ನೋಡಿ ಸಾಮಾನು ಕೊಟ್ಟು ಕಳಿಸಿದ್ರಲ್ಲ, ಅದಕ್ಕೆ ನೀವು ಇವತ್ತು ಅವ್ರನ್ನ ನೀವು ದ್ರೋಹಿಗಳು ಅಂತ ಹೇಳ್ತಾ ಇದ್ದೀರಿ. ಯಾರು ನಮ್ಮನ್ನ ದ್ರೋಹಿಗಳು ಅಂತ ಒಡೆಯೋಕ್ ಪ್ರಯತ್ನ ಪಟ್ರು ಅನ್ನೋದು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನೇ ಮಾಡದೆ ಇವತ್ತು ಇಂತಹ ಒಂದು ಸನ್ನಿವೇಶಕ್ಕೆ ಸಾಕ್ಷೀಭೂತರಾಗ್ತಿದ್ದೀರಲ್ಲ, ಯೋಚನೆ ಮಾಡಬೇಕು. ರಾಷ್ಟ್ರೀಯತೆ ಅಂದ್ರೆ ಯಾವುದು, ದೇಶಭಕ್ತಿ ಅಂದ್ರೆ ಯಾವುದು, ಹಿಂದುತ್ವ ಅಂದ್ರೆ ಯಾವುದು ಅರ್ಥ ನೀವು ಮಾಡ್ಕೊಳ್ಬೇಕು. ಇವತ್ತು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಬಂದಿದೆ. ನಾನು ಇಲ್ಲಿ ಕೂತೋರಿಗೆ ಹೇಳಲ್ಲ, ಯಾವತ್ತಿದ್ರು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಒಂದು ಕಾಲದಲ್ಲಿ ಹಲವಾರು ಸನ್ನಿವೇಶಗಳು ನಡೆದೋಗಿದೆ, ಆ ಸನ್ನಿವೇಶಗಳಿಗೆ ಸಾಕ್ಷೀಭೂತರು ಎಲ್ಲರೂ ಇದ್ದಾರೆ. ಇವತ್ತು ಇರತಕ್ಕಂಥ ವಿಷಕಾರಿ ವಾತಾವರಣಕ್ಕೆ ಒಂದಷ್ಟು ಎಲ್ಲರ ತಪ್ಪುಗಳು ಇದೆ ಸಮಾಜದಲ್ಲಿ, ಅದರಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳೋದಿಲ್ಲ ನಾನು. ಆದರೆ ಇದನ್ನು ಇವತ್ತು ಅವಕಾಶ ಮಾಡಿಕೊಂಡು ಛಿದ್ರ ಮಾಡಕ್ಕೆ ಬಂದಿರತಕ್ಕಂಥವ್ರು ಈ ದೇಶದ ಶತ್ರುಗಳು, ಅಪಾಯಕಾರಿಗಳು. ಇದನ್ನು ಎಲ್ಲ ಸಮಾಜನು ಅರ್ಥ ಮಾಡ್ಕೊಳ್ಬೇಕು. ಅತಿ ಹೆಚ್ಚಾಗಿ ಹೇಳ್ತೀನಿ, ಬಲಿ ಬೀಳ್ತಕ್ಕಂಥ ಹಿಂದೂ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಬಲಿ ಆಗ್ತಾ ಇರತಕ್ಕಂಥ ಹಿಂದೂ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಅವತ್ತು ಯಾರೋ ಒಂದೆರಡು ಹುಡುಗರು ಮುಸಲ್ಮಾನರ ಹುಡುಗರು ಮಾಡಿ ತಪ್ಪನ್ನ ಎತ್ತಿಟ್ಕೊಂಡು ಇಡೀ ಸಮಾಜವನ್ನು ಒಡೆಯುವ ಪ್ರಯತ್ನ. ಇವತ್ತು ನಿಮಗೆ ನೋಡಿ, ನೀವು ಸರಳವಾಗಿ ಯೋಚನೆ ಮಾಡ್ಕೊಂಡು ಬನ್ನಿ ಏನು ನಡೀತಾ ಇದೆ. ಹಿಂದೂ ಮುಸಲ್ಮಾನರು ಯೋಚನೆ ಮಾಡಿ, ಇಡೀ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ತಪ್ಪುಗಳು ಇದೆಯಲ್ಲ, ಇದು ಇವತ್ತು ನೀವು ಯೋಚನೆ ಮಾಡಿದ್ರೆ ಮುಸಲ್ಮಾನ ಸಮಾಜದಲ್ಲಿ ಇವತ್ತು ದೇಶವನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೊರಡ್ತಾ ಇದೆ. ಈಗ ಅಂತ ಹೇಳ್ತಾ ಇಲ್ಲ, ನಾನು ತುಂಬ ಸಮಯದಿಂದ ನೋಡ್ತಾ ಇದ್ದೀನಿ. ನಾನು ಸೌಹಾರ್ದತೆಗಾಗಿ ಯೋಚನೆ ಮಾಡ್ತಾ ಇರತಕ್ಕಂಥ ಹೆಜ್ಜೆ ಇಡ್ತಕ್ಕಂಥ ಸಮಾಜ ಆಗ್ತಾ ಇದೆ. ಇವತ್ತು ಇಡೀ ಹಿಂದೂ ಸಮಾಜ ಯಾವ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ ರೀ? ಭಯ ಆಗತ್ತಲ್ವಾ? ಎಲ್ಲೋ ತಾಲಿಬಾನಲ್ಲಿ ಗುಂಡು ಹಾರಿದ್ದು, ಬಾಂಬ್ ಹಾರಿದ್ದಕ್ಕೆ ಇಡೀ ಪ್ರಪಂಚದ ಮುಸಲ್ಮಾನರು ತಲೆ ತಗ್ಸೋ ಪರಿಸ್ಥಿತಿ ಬಂತಾ ಇಲ್ವೋ? ಇವತ್ತು ಅದೇ ಪರಿಸ್ಥಿತಿ ಹಿಂದೂ ಸಮಾಜಕ್ಕೆ ಬರ್ತಾ ಇದೆ ಅನ್ನೋ ಆ ಭಯ ನನ್ನನ್ನು ಕಾಡ್ತಾ ಇದೆ. ನನಗೆಲ್ಲೋ ಭಯ ಕಾಡ್ತಾ ಇದೆ ಈ ರೀತಿದು. ಇವತ್ತು ಈ ದೇಶದಲ್ಲಿ ಒಂದು ವ್ಯವಸ್ಥೆ ಏನು ಛಿದ್ರ ವಿಚಿದ್ರವಾಗಿ ಹರಡ್ತಾ ಇದೆ ಎಲ್ಲ ಕಡೆ, ಆ ವ್ಯವಸ್ಥೆಯ ಬಲಿಪಶು ಆಗ್ತಾ ಇದ್ದಾರಲ್ಲ ಅಂತ ನನಗೆ ಭಯ ಆಗ್ತಾ ಇದೆ. ಇವತ್ತು ಸಮಾಜವನ್ನು ಕಟ್ಟೋದಕ್ಕಾಗಿ, ಸಮಾಜವನ್ನು ಸಂಪೂರ್ಣವಾಗಿ ಸದೃಢ ಕಟ್ಟೋದಕ್ಕಾಗಿ ಕೆಲಸ ಮಾಡೋರ್ನೇ ದೇಶ ದ್ರೋಹಿಗಳು ಅಂತ ಹೇಳ್ತೀರಿ. ಇನ್ನೇನೋ ಪದಗಳನ್ನು ಬಳಸಿ ನೀವು ಟೀಕೆ ಮಾಡೋ ಪ್ರಯತ್ನ ಮಾಡ್ತೀರಿ. ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಿಮ್ಮನ್ನು ಶೋಷಣೆ ಮಾಡಿದವರು ಮುಸಲ್ಮಾನರಲ್ರಿ, ನಿಮ್ಮನ್ನು ಶೋಷಣೆ ಮಾಡಿದವರು ಮುಸಲ್ಮಾನರ ಅಲ್ರಿ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮನ್ನು ಶೋಷಣೆ ಮಾಡಿದವ್ರು ಯಾರು ಅನ್ನೋದನ್ನ ಬಿಲ್ಲವ ಸಮಾಜದ ನನ್ನ ಹುಡುಗರು, ಬಂಟ ಸಮಾಜದ ನನ್ನ ಹುಡುಗರು ಹಾಗೂ ಇನ್ನಿತರ ಹಲವಾರು ಸಮಾಜದ ಹುಡುಗರು ಯೋಚನೆ ಮಾಡಬೇಕು. 35 ವರ್ಷಗಳ ಹಿಂದೆ ಹೇಗಿತ್ತು ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಅದಕ್ಕೂ ಹೊರತಾಗಿ ಹೇಳ್ತೀನಿ, ಇವತ್ತು ಎನ್ ಆರ್ ಸಿಯ ಬಗ್ಗೆ, ಸಿ ಎ ಎ ಬಗ್ಗೆ ಚರ್ಚೆ ನಡೀತಾ ಇದೆ. ಸಿ ಎ ಎ ಬಗ್ಗೆ 3 ದೇಶದ 6 ಧರ್ಮೀಯರನ್ನು ಹೊರಗಡೆ ಹಾಕೋದ್ರ ಬಗ್ಗೆ ಅವರಿಗೆ 6 ಧರ್ಮೀಯರಿಗೆ ಅವಕಾಶ ಕೊಡೋದ್ರ ಬಗ್ಗೆ ಏನು ಚರ್ಚೆ ಇದೆ ಮುಸಲ್ಮಾನರನ್ನು ಬಿಟ್ಟು, ನೀವು ಅದಕ್ಕೇನು ಹೇಳ್ತಾ ಇದ್ದೀರಿ? ಎಡ್ಡೆ ಆಂಡಿಯಾ ಕರೆಕ್ಟಾ ತಂದು ಸೈಬರ್ ನಕಲೆಗೋ. ನಿಮ್ಗೆ ಯಾಕ್ರಿ ಅರ್ಥ ಆಗ್ತಿಲ್ಲ? ಎನ್ ಆರ್ ಸಿ ಅನ್ನೋದು ಮುಸಲ್ಮಾನರ ವಿರುದ್ಧ ಅಂತ ಯಾರು ಹೇಳಿದ್ದು ನಿಮಗೆ? ಎನ್ ಆರ್ ಸಿ ಅನ್ನೋದು ಮುಸಲ್ಮಾನರ ವಿರುದ್ಧ ಅಲ್ಲ, ಅದು ಹಿಂದೂಗಳ ವಿರುದ್ಧ. ಅದು ಬಿಡಿಸಿ ಬಿಡಿಸಿ ಹೇಳಿದ್ರು ಶಿವಸುಂದರ್, ಆದರೂ ನಿಮಗೊಂದು ಹೇಳ್ತೀನಿ, ಹಿಂದೂಗಳ ವಿರುದ್ಧ ಇದು. ಅಪಾಯಕಾರಿಯಾಗಿ ತಲೆ ಮೇಲೆ ಬಂದು ಎರಗೋದು ಹಿಂದೂಗಳಿಗೆ ಇದು. ಯಾವ ಹಿಂದೂಗಳಿಗೆ ಅನ್ನೋದು ಗೊತ್ತಾ ನಿಮಗೆ? ಯಾವ ಹಿಂದೂಗಳಿಗೆ ಬಂದು ಎರಗತ್ತೆ ಅನ್ನೋದು ಗೊತ್ತಾ? ಬಂಟ ಸಮುದಾಯದ ಬಡವರು, ಬಿಲ್ಲವ ಸಮಾಜದ ಬಡವರು, ಒಕ್ಕಲಿಗ ಸಮಾಜದ ಬಡವರು, ಇನ್ನು ಉಳಿದಂತೆ 90% ದಲಿತರು ಇರ್ಬೋದು ಹಾಗೂ ಇನ್ನಿತರ ಕಾಡು ಮೇಡಲ್ಲಿ ವಾಸ ಮಾಡ್ತಾ ಇರತಕ್ಕಂಥವ್ರು ಇರ್ಬೋದು, ಹಿಂದೂ ಸಮಾಜದಲ್ಲೇ ಇರ್ತಕ್ಕಂಥ ಅನಾಥರು ಇರ್ಬೋದು ಹಾಗೂ ಇಡೀ ದೇಶದ ಅನಾಥರು ಇರ್ಬೋದು, ವೇಶ್ಯರು ಇರ್ಬೋದು ಹಾಗೂ ಬುಡಕಟ್ಟು ಜನಾಂಗದವರು ಇರ್ಬೋದು, ಕಾಡು ಮೇಡಲ್ಲಿ ಇರ್ತಕ್ಕಂಥ ಗಿರಿಜನರು ಇರ್ಬೋದು, ಇವರೆಲ್ಲರನ್ನು ಸೇರಿಸಿದ್ರೆ 50% ಹಿಂದೂಗಳು ಬಂದು ನಿಲ್ತೀರಿ ನೀವು ಎನ್ ಆರ್ ಸಿಯ ಒಳಗಡೆ. ನಿಮ್ಮ ಹತ್ರ ದಾಖಲೆಗಳಿದೆಯಾ ಇವತ್ತು? ನಿಮ್ಮ ಹತ್ರ ಯಾವ ರೀತಿ ದಾಖಲೆಗಳಿದ್ದಾವೆ? ಅವ್ರು ಕೇಳುವ ದಾಖಲೆಗಳಿದೆಯಾ ನಿಮ್ಮ ಹತ್ರ? ಆ ದಾಖಲೆಗಳು ಇಲ್ಲ ಅಂತಾದಾಗ ಬಂದು ನಿಮ್ಮ ತಲೆ ಮೇಲೆ ಎರಗತ್ತೆ ಇದು. ಇವತ್ತು ಏನು ಹೇಳ್ತಾ ಇದ್ದಾರೆ, ಯಾವ ಅಪಾಯಗಳು ಇಲ್ಲ ರೀ, ಬರೀ ಅಲ್ಲಿ ಬಾಂಗ್ಲಾದಿಂದ ಬರ್ತಾ ಇರತಕ್ಕಂಥವ್ರನ್ನ ಮಾತ್ರ ನಾವು ವಲಸಿಗರನ್ನ ಹಿಡಿತಾ ಇದ್ದೀವಿ. ಬಾಂಗ್ಲಾದವ್ರನ್ನ ಸಪೋರ್ಟ್ ಮಾಡೋಕ್ಕೆ ಸೇರಿದ ಸಭೆ ಅಲ್ಲ ಇದು. ಬಾಂಗ್ಲಾದೇಶದ ವಲಸಿಗರು ಯಾರಿದ್ರು ಅವ್ರನ್ನ ಹಿಡ್ಕೊಂಡು ಹೋಗಿ, ಏನು ಅಭ್ಯಂತರ ಇಲ್ಲ. ನೀವೇನಾದರೂ ಮಾಡ್ಕೊಳ್ಳಿ, ಸಂಬಂಧ ಇಲ್ಲ ನಮಗೆ, ನಿಮ್ಮದು ಬಾಂಗ್ಲಾಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಬಾಂಗ್ಲಾದ ನೀವು ಮುಂದಿಟ್ಕೊಂಡು ಇಲ್ಲಿರುವ ಮುಸಲ್ಮಾನರಿಗೆ ತೊಂದರೆ ಕೊಡ್ತೀರಿ, ಮುಂದೆ ಪಾಕಿಸ್ತಾನ, ಆ ಬಾಂಗ್ಲಾ, ಅಫ್ಘಾನಿಸ್ತಾನದ 6 ಧರ್ಮೀಯರಿಗೆ ನೀವೇನು ಪೌರತ್ವ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಈ ಪೌರತ್ವವನ್ನೇ ನೀವು ಭಾರತೀಯ ಹಿಂದೂಗಳಿಗೆ
ಯಾರು ಈ ಬಡವರು, ದಲಿತರು, ಶೋಷಿತರು, ವೇಶ್ಯರು, ಏನು ಈ ಹಿಂದೂಗಳಿದ್ದಾರೆ, ಇವರಿಗೂ ನೀವು ಇದನ್ನೇ ಕೊಡ್ತೀರಿ. ಅವತ್ತು ನೀವೇನು ಹೇಳ್ತೀರಿ ಗೊತ್ತಾ? ನೀವು ಮತದಾನದ ಹಕ್ಕಿಲ್ಲ, ಯಾವುದೇ ತರದ ವಿಶೇಷ ಸವಲತ್ತುಗಳು ಇದಕ್ಕಿಲ್ಲ ಅಂತ ಹೇಳ್ತೀರಿ. ಅವತ್ತು ನೀವು ಬಂದು ಎಲ್ಲಿ ನಿಲ್ತೀರಿ ಅನ್ನೋದು ಗೊತ್ತಾ ನಿಮಗೆ? ಯಾವ ಬೀದಿ ಮೇಲೆ ನೀವು ನಿಲ್ಬೇಕಾಗತ್ತೆ ಅನ್ನೋದು ಗೊತ್ತಾ ನಿಮಗೆ? ಅವತ್ತು ಇದೇ ಮೈದಾನದೊಳಗಡೆ ನೀವು ಬಂದು ಸೇರ್ಬೇಕಾಗತ್ತೆ. ಅಲ್ಲಿ ಟೀಕೆ ಮಾಡ್ತಿರೋ ನೀವು ಇದೇ ಮೈದಾನದೊಳಗಡೆ ಬಂದು ಸೇರ್ಬೇಕಾಗತ್ತೆ. ಅವತ್ತು ಒಂದು ನಿಮ್ಮ ಹತ್ರ ಮನವಿ ಇದೆ, ನೀವೇನು ಅವತ್ತು ಇಲ್ಲಿ ಬಂದು ಸೇರ್ತೀರಿ? ನಿಮ್ಮ ಹತ್ರ ಎಲ್ಲ ನನ್ನದು ಮನವಿ ಇದೆ ಬಂಧುಗಳೇ, ಅವತ್ತು ಇವತ್ತು ಅವರು ಬಂದಿಲ್ಲ ಅಂತ ನೀವು ಅವ್ರ ಕೈ ಬಿಡಬಾರ್ದು. ಅವತ್ತು ನೀವು ಅವರೊಟ್ಟಿಗೆ ನಿಲ್ಬೇಕು. ಯಾಕೆ ಅಂದ್ರೆ ಅವ್ರು ಅಮಾಯಕರು, ಇವತ್ತು ಅವರು ಭ್ರಮೆನಲ್ಲಿದ್ದಾರೆ. ಇವತ್ತು ಅವ್ರಿಗೆ ಯಾವುದೇ ತರದ್ ಗೊತ್ತಿಲ್ಲ, ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ. ನನಗ್ ಗೊತ್ತಿದೆ, ನನಗೇನು ಅಷ್ಟು ದೂರದಿಂದ ಬಂದು ಇಲ್ಲಿ ನಿಮ್ಮ ಎದುರುಗಡೆ ನಿಲ್ಬೇಕು ಅನ್ನೋದಕ್ಕೆ ತಲೆ ಕೆಟ್ಟಿಲ್ಲ ನನಗೆ. ನಾನು ದೇಶನ ಕಾಪಾಡ್ಬೇಕು ಅನ್ನೋಕೆ ಹೊರಟಿದ್ದೀನಿ ನಾನು. ನನಗೆಲ್ಲ ನೀವು ಇಲ್ಲಿ ಸೇರ್ತೀರಿ, ನಿಮ್ಮ ಎದುರುಗಡೆ ಬಂದು ನಿಲ್ಬೇಕು ಅನ್ನೋದಿಲ್ಲ. ಯಾಕಂದ್ರೆ ನನಗೆ ಪ್ರಚಾರದ ಹುಚ್ಚು ಇಲ್ಲ, ಏನೂ ಇಲ್ಲ, ನನಗಿರೋದು ಜಾಗೃತಿ ಮಾಡಬೇಕು ಅಂತ. ನನ್ನ ದಲಿತ ಬಂಧುಗಳನ್ನ ಬಲಿ ತಗೊಳ್ತಾರೆ ನಾಳೆ, ನನ್ನ ಸಮಾಜದ ಅನಾಥರನ್ನ ಬಲಿ ತಗೊಳ್ತಾರೆ ನಾಳೆ, ಇವರು ಬಡವರನ್ನ ಬಲಿ ತಗೊಳ್ತಾರೆ. ಬರೀ 30-40 ವರ್ಷದ ಹಿಂದೆ ನಮ್ಮನ್ನು ಶೋಷಣೆ ಮಾಡ್ತಾ ಇದ್ರಲ್ಲ 5% ಜನ, ಅವರ ಕೈಗೊಂಬೆಗಳಾಗಿ ಇವತ್ತು ಮೂರ್ಖರಾಗ್ತಾ ಇದ್ದಾರೆ ನಮ್ಮ ಸಮಾಜ. ಇದನ್ನು ಎಚ್ಚರ ಮಾಡಬೇಕು ಅಂತ ನಾನು ಹೊರಟಿರೋದು. ಇವತ್ತು ಇವ್ರನ್ನ ಎಚ್ಚರಿಸಬೇಕು ಅಂತೇಳಿ ಹಿಂದೂ ಸಮಾಜ, ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ಯಾಕೆ ಅಂತ ಯೋಚನೆ ಮಾಡಿ, ಮುಸಲ್ಮಾನರನ್ನ ಯಾಕ್ರಿ ಟಾರ್ಗೆಟ್ ಮಾಡ್ತಾ ಇದ್ರು ಹಾಗಿದ್ರೆ ಆ ಕಾರ್ಯಕ್ರಮದಲ್ಲಿ? ದಲಿತರ ನೋವಿನ ಬಗ್ಗೆ ಯಾಕ್ರಿ ಮಾತಾಡ್ತಾ ಇರಲಿಲ್ಲ ಅವತ್ತು ಹಾಗಿದ್ರೆ? ದಲಿತರ ನೋವಿನ ಬಗ್ಗೆ, ಸಮಾಜದ ನೋವಿನ ಬಗ್ಗೆ, ಹಿಂದೂ ಸಮಾಜದಲ್ಲಿರುವ ಸಾವಿರಾರು ಸಮಸ್ಯೆಗಳ ಬಗ್ಗೆ ಇವ್ರು ಮಾತಾಡ್ತಾ ಇದ್ರ ಯಾವತ್ತಾದ್ರೂ? ಯಾಕೆ ಮಾತಾಡ್ತಾ ಇರಲಿಲ್ಲ ಈ ಸಮಾವೇಶಗಳಲ್ಲಿ ಇವರು ಯಾಕೆ ಮಾತಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ, ಎದುರುಗಡೆ ಇರೋವನ್ನ ದಾರಿ ತಪ್ಪಿಸುವ ಕೆಲಸ, ಸಮಾಜ ಕಟ್ಟೋ ಕೆಲಸ ಅಲ್ಲ. ಹಿಂದುತ್ವದ ನಿಜವಾದ ವಿರೋಧಿಗಳು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತಿಲ್ಲ ಯಾರು. ಅಷ್ಟೇ, ನಿಜವಾದ ಹಿಂದುತ್ವದ ವಿರೋಧಿಗಳು, ಹಿಂದೂ ಹಿಂದೂ ಹೆಸರು ಹೇಳ್ಕೊಂಡು ನಿಮ್ಮನ್ನ ಬಲಿ ತಗೊಳ್ತಿರುವ ವಿರೋಧಿಗಳು. ಯಾವತ್ತು ಯಾವ ಹಿಂದೂ ಸಮಾಜದ ಪರವಾಗೂ ಇವರು ಕೆಲಸ ಮಾಡಿಲ್ಲ. ಒಡೆದು 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 ಛಿದ್ರಗೊಳಿಸುವ ಕೆಲಸ, ಆನಂತರ ಧರ್ಮದ ಹೆಸರು ಹೇಳ್ಕೊಂಡು ಇಡೀ ದೇಶದಲ್ಲಿ ಅಖಂಡ ಭಾರತದ ಕಾರ್ಯಕ್ರಮಗಳನ್ನ ಮಾಡ್ತೀರಿ, ಅಖಂಡ ಭಾರತದ ನೆನಪುಗಳನ್ನ ಹೇಳ್ತೀರಿ. ಕಾಶ್ಮೀರದ ಬಗ್ಗೆ, ಪಾಕಿಸ್ತಾನದ ಬಗ್ಗೆ, ಬಾಂಗ್ಲಾದೇಶದ ಬಗ್ಗೆ, ಅಫ್ಘಾನಿಸ್ತಾನದ ಬಗ್ಗೆ ಭಾಷಣಗಳನ್ನ ಮಾಡ್ತೀರಿ. ಇಲ್ಲಿ ನಮ್ಮೊಂದಿಗಿರುವ ಮುಸಲ್ಮಾನರನ್ನ ಪ್ರತಿಕ್ಷಣ ಈಟಿಯಂತೆ ತಿವಿಯೋದು ಯಾವ ಅಖಂಡ ಭಾರತ? ಯಾವ ಅಖಂಡ ಭಾರತ? ಯಾವ ಹಿಂದುತ್ವ? ರಾಷ್ಟ್ರೀಯತೆಯ ಬಗ್ಗೆ, ರಾಷ್ಟ್ರಭಕ್ತಿಯ ಬಗ್ಗೆ ಮಾತುಗಳನ್ನು ಆಡ್ತೀರಿ. ದೇಶದೊಳಗೆ ಅಶಾಂತಿಯನ್ನು ನಿರ್ಮಾಣ ಮಾಡಿ, ಮನಸ್ಸು ಮನಸ್ಸುಗಳನ್ನು ಕದಡಿ, ಹೃದಯ ಹೃದಯಗಳನ್ನು ಕಿತ್ತಾಕಿ, ಹಿಂದೂ ಸಮಾಜದ ಮುಗ್ಧ ಯುವಕರನ್ನ ಮುಂದೆ ಬಿಟ್ಟು ಇಡೀ ಸಮಾಜವನ್ನು ಹಾಳು ಮಾಡುವ ಕೆಲಸ ಮಾಡ್ತೀರಿ ಸಂಘಟನೆ ಹೆಸರಿನಲ್ಲಿ. ಏನಿದ್ರ ಅರ್ಥ? ಯಾವ ರಾಷ್ಟ್ರೀಯತೆ ಇದು? ರಾಷ್ಟ್ರೀಯತೆ, ದೇಶವನ್ನು ಕಟ್ಟುವ ರಾಷ್ಟ್ರೀಯತೆಯನ್ನು ಯಾವತ್ತಾದರೂ ಹೇಳಿದ್ದೀರಾ ನೀವು? ಸಮಾಜವನ್ನು ಹೇಗೆ ಕಟ್ಟಬೇಕು ಅಂತ ಯುವಕರಿಗೆ ಯಾವತ್ತಾದರೂ ಹೇಳಿದ್ದೀರಾ? ಅರ್ಥ ಮಾಡ್ಕೊಳ್ಬೇಕು. ದೂರದಲ್ಲಿರ್ತಕ್ಕಂಥ ನನ್ನ ಧ್ವನಿ ಕೇಳಿಸ್ತಾ ಇರ್ತಕ್ಕಂಥ ಎಲ್ಲ ಯುವಕರು ಅರ್ಥ ಮಾಡ್ಕೊಳ್ಬೇಕು. ಮೈಗೆ ಎಣ್ಣೆ ಹಚ್ಕೊಂಡ ನಾಯಕರು ಎಲ್ಲೂ ಸಿಕ್ಕ ಹಾಕೊಳ್ಳದೆ ಇರೋ ಥರ ಇವತ್ತು ಬೆಳೆದು ಬೆಳೆದು ನಿಂತಿದ್ದಾರೆ. ರಾಜ್ಯಾಧ್ಯಕ್ಷ ಇರ್ಬೋದು, ಸಂಸದ ಇರ್ಬೋದು, ಇನ್ನೊಂದೇನೋ ಇರ್ಬೋದು, ಸಚಿವರುಗಳಿರ್ಬೋದು, ಪಾಪ ಕೇಸು ಕಂಪ್ಲೇಂಟ್ ಅಂತೇಳಿ ಹೋಗಿರ್ತಕ್ಕಂಥ ಎಲ್ಲದಕ್ಕೂ ಎದೆ ಕೊಟ್ಟಿರ್ತಕ್ಕಂಥ ಇವತ್ತು ನಿಮ್ಮ ಪರಿಸ್ಥಿತಿ ಏನಾಗಿದೆ ನನ್ನ ಮಿತ್ರರೇ? ಯೋಚನೆ ಮಾಡಬೇಕಲ್ಲ ನೀವು. ಸರಳವಾಗಿ ಯೋಚನೆ ಮಾಡಿ, ಏನ್ ನಡೀತಿದೆ ನಮ್ಮ ಮಧ್ಯ ಅನ್ನೋದನ್ನು. ಸಂಪೂರ್ಣವಾಗಿ ಇಡೀ ದೇಶವನ್ನೇ ರಾಷ್ಟ್ರೀಯತೆ ಅಂತಕ್ಕಂಥ ಭ್ರಮೆನಲ್ಲಿ, ದೇಶಭಕ್ತಿ ಅಂತಕ್ಕಂಥ ಭ್ರಮೆನಲ್ಲಿ ಸಂಪೂರ್ಣವಾಗಿ ಛಿದ್ರ ಮಾಡ್ತಕ್ಕಂಥ ವ್ಯವಸ್ಥೆಗೆ ನೀವು ಇವತ್ತೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ, ನೀವಿವತ್ತು ಬೆಂಬಲ ಮಾಡ್ತಾ ಇದ್ದೀರಿ. ಸ್ವಾಮಿ ವಿವೇಕಾನಂದ ಹೇಳಿದ ರಾಷ್ಟ್ರೀಯತೆ ಎಲ್ಲಿ ಹೋಯ್ತು ಹಾಗಿದ್ರೆ ಇವ್ರ ಹತ್ರ? ಅಬ್ದುಲ್ ಕಲಾಂ ಹೇಳಿದ ರಾಷ್ಟ್ರೀಯತೆ ಎಲ್ಲಿ ಹೋಯ್ತು ಇವ್ರ ಹತ್ರ? ದೇಶ ಕಟ್ಟುವ ಒಬ್ಬೊಬ್ಬ ಮಹನೀಯರು ಹೇಳಿದ ಹಿಂದುತ್ವ ಎಲ್ಲಿ ಹೋಯ್ತು ಇವ್ರ ಹತ್ರ? ಸ್ವಾಮಿ ನಾರಾಯಣ ಗುರುಗಳು ಹೇಳಿದ ಹಿಂದುತ್ವ ನಮ್ಮದಾಗಬೇಕು, ಬಸವಣ್ಣ ಹೇಳಿದ ಹಿಂದುತ್ವ ನಮ್ಮದಾಗಬೇಕು, ಕುವೆಂಪು ಹೇಳಿದ ಹಿಂದುತ್ವ ನಮ್ಮದಾಗಬೇಕು. ಈ ಹಿಂದುತ್ವವನ್ನು ಪಾಲನೆ ಮಾಡಿ ದೇಶವನ್ನು ಕಟ್ಟುವ ಪ್ರಯತ್ನ ನಾವು ಮಾಡಬೇಕು. ಇವತ್ತು 30-40-50 ವರ್ಷಗಳ ಹಿಂದೆ ಹೋದರೆ ಇಲ್ಲಿ ನಮ್ಮ ಬಿಲ್ಲವ ಸಮಾಜದ ಯುವಕರು ಏನಿದ್ದಾರಲ್ಲ, ಅವರ ಪರಿಸ್ಥಿತಿ ಹೇಗಿತ್ತು? ಅವತ್ತಿರ್ತಕ್ಕಂಥ ಹಿರಿಯರ ಪರಿಸ್ಥಿತಿ ಹೇಗಿತ್ತು? ಹೇಗಿತ್ತು ಶೋಷಣೆ? ಯಾರದನ್ನು ಕಾಪಾಡಿದ್ರು? ಇದೇ ಇವತ್ತು ಕೇಸರಿ ಹಿಡ್ಕೊಂಡು ದೇಶವನ್ನು ಒಡಿಲಿಕ್ಕೆ ಹಿಂದುತ್ವದ ಹೆಸರಿನಲ್ಲಿ, ರಾಷ್ಟ್ರೀಯತೆ ಹೆಸರಿನಲ್ಲಿ ನೀವಿವತ್ತೇನು ಜೈ ಅಂತ ಇದ್ದೀರಿ, ಜೈ ಶ್ರೀರಾಮ್ ಅಂತ ಇದ್ದೀರಿ, ಅವ್ರ ಹಿಂದ್ಗಡೆ ಹೋಗ್ತಾ ಇದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ, ಬಾಯಿ ತೆಗೆದ್ರೆ ಬ್ಯಾರ್ಲು ಅವು ಅಂತೇಳಿ ಮಾತಾಡ್ತಾ ಇದ್ದೀರಿ, ಅವ್ರು ಯಾರು, ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ? ಅವರು ಬಂದಿಲ್ಲ ನಿಮ್ಮೊಟ್ಟಿಗೆ. ನಾರಾಯಣ ಗುರು ಅವರ ಸಿದ್ಧಾಂತ ನಿಮ್ಮೊಟ್ಟಿಗೆ ಬಂದಿದ್ದು, ಇರ್ತಕ್ಕಂಥ ಹಲವಾರು ನಾಯಕರುಗಳ ಹೋರಾಟದ ಫಲ ನಿಮ್ಮೊಟ್ಟಿಗೆ ಬಂದಿದ್ದು.
ಇವತ್ತು ಈ ಪರಿಸ್ಥಿತಿಗೆ ಹೋಗಿ ನಾವು ತಲುಪ್ತಾ ಇದ್ದೀವಿ. ಸಂಪೂರ್ಣವಾಗಿ ಸಮಾಜ ಈ ರೀತಿ ಆಗ್ತಾ ಇದೆ. ಇವತ್ತು ಈ ಬೇರೆ 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 ತರದ ಏನ್ ಕಾನೂನುಗಳನ್ನು ತರ್ತಾ ಇದಾರಲ್ಲ, ಈ ಕಾನೂನುಗಳು ತರ್ತಾ ಇರೋದು ದೇಶದ ಉದ್ಧಾರಕ್ಕಾಗಿ ಅಲ್ಲ, ನಿಮ್ಮನ್ನ ಭ್ರಮೆಯಲ್ಲಿ ತೇಲ್ಸೋದಕ್ಕಾಗಿ, ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸೋದಕ್ಕಾಗಿ ಮಾತ್ರ ಈ ಕಾನೂನುಗಳು ತರ್ತಾ ಇರೋದು. ನಿಮ್ಗೆ ಅರ್ಥ ಆಗ್ಬೇಕದು. ನಾನು ಯಾಕೆ ಹೊರಗಡೆ ಇರೋರಿಗೆ ಹೆಚ್ಚು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗದು ಅನಿವಾರ್ಯ ಅಂತ ಅನಿಸ್ತಾ ಇದೆ. ನಿಮ್ಮನ್ನ ಇಟ್ಕೊಂಡು ನಾನು ಸಾಮರಸ್ಯ ಕಟ್ಟೋಕೆ ನನಗೆ ಧೈರ್ಯ ಇದೆ ಇವತ್ತು. ನನಗೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡು ಸಾಮರಸ್ಯ ಕಟ್ಟಕ್ಕೆ ಧೈರ್ಯ ಇಲ್ಲ ಇವತ್ತು ನನಗೆ. ಯಾಕೆ ಅಂತ ಹೇಳಿದ್ರೆ ನನಗೆ ಸಾಮರಸ್ಯ ಬೇಕಾಗಿದೆ, ನನ್ನ ದೇಶ ಒಟ್ಟಾಗಿರ್ಬೇಕಾಗಿದೆ. ನನ್ನ ದೇಶ ಎಲ್ಲಿ ಪಾಕಿಸ್ತಾನ ಆಗ್ಬಿಡುತ್ತೋ, ಎಲ್ಲಿ ತಾಲಿಬಾನ್ ಆಗ್ಬಿಡುತ್ತೋ ಅನ್ನೋ ಭಯ ಕಾಡ್ತಾ ಇದೆ ನನಗೆ. ನನ್ನ ಭಾರತ, ಸ್ವಾಮಿ ವಿವೇಕಾನಂದರ ಭಾರತ ಎಲ್ಲಿ ಇವರು ಪಾಕಿಸ್ತಾನದ ಜಿನ್ನ ಭಾರತ ಮಾಡಿಬಿಡ್ತಾರೋ ಅನ್ನೋ ಭಯ ಆಗ್ತಿದೆ ನನಗೆ. ಪ್ರತಿ ಕ್ಷಣ ಸುಳ್ಳು ಬಿಟ್ಟರೆ ಬೇರೆ ಮಾತುಗಳನ್ನು ನೀವ್ಯಾರು ಕೇಳಕ್ಕೆ ಸಾಧ್ಯನೇ ಇಲ್ಲ. ಸುಳ್ಳು ಬಿಟ್ಟರೆ ಬೇರೆ ಏನೂ ಸಾಧ್ಯ ಇಲ್ಲ. ಇವ್ರು ಯಾರ್ಯಾರು ಮಾತಾಡ್ತಾ ಇದಾರೋ ಪ್ರತಿಯೊಂದು ಸುಳ್ಳು. ನನ್ನ ಯಾಕೆ ನನ್ನ ಬಂಧುಗಳಿಗೆ ಅರ್ಥ ಆಗ್ತಾ ಇಲ್ಲ ಇದು ಅನ್ನೋದೇ ನನಗೆ ಆಶ್ಚರ್ಯ. ನರೇಂದ್ರ ಮೋದಿ ಆಡ್ತಿರ್ತಕ್ಕಂಥ ಸುಳ್ಳುಗಳು ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಮಿತ್ ಶಾ ಮಾತಾಡುವ ದರ್ಪ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಸಿ ಟಿ ರವಿ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, ನಿಮ್ಮ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಒಂದು ಮಾತಿಗಾದ್ರೂ ಒಂದು ಬೆಲೆ ಇದೆಯಾ ಅವ್ರು ಆಡ್ತಾ ಇರೋದಕ್ಕೆ? ವ್ಯಾಲ್ಯೂ ಇದೆಯಾ ಅವ್ರು ಮಾತಾಡ್ತಿರೋದಕ್ಕೆ? ಒಂದಾದ್ರೂ ಅರ್ಥ ಇದೆಯಾ ಅವ್ರು ಮಾತಾಡ್ತಿರೋದಕ್ಕೆ? ಅರ್ಥ ಮಾಡ್ಕೊಳ್ತಿಲ್ಲ ನನ್ನ ಸಮಾಜ ಯಾಕೆ ಅನ್ನುವುದು ನನಗೆ ಅತ್ಯಂತ ಗೊಂದಲ ಕಾಡ್ತಾ ಇರೋದು. ಸ್ವಾಮಿ ವಿವೇಕಾನಂದರ ಹೆಸರು ಹೇಳ್ತೀವಿ ನಾವು, ಅಬ್ದುಲ್ ಕಲಾಂ ಬಗ್ಗೆ ನೀವು ಮಾತಾಡ್ತೀರಿ. ನಮ್ಮ ಅಕ್ಕಪಕ್ಕದಲ್ಲಿ ಎಷ್ಟು ಜನ ಅಬ್ದುಲ್ ಕಲಾಂ ಇರಲಿಲ್ಲ, ನಿಮ್ಗೆ ಯಾಕೆ ಅದು ಅರ್ಥ ಆಗ್ತಿಲ್ಲ? ಇವತ್ತು ಯಾವತ್ತಾದರೂ ನಮ್ಮ ನಡುವೆ ಏನಾದರೂ ಒಂದು ಸಣ್ಣ ಗೊಂದಲಗಳಿದ್ವಾ? ಯಾವತ್ತಾದರೂ ಈ ಗೊಂದಲಗಳ ಸೃಷ್ಟಿ ಯಾಕೆ ಆಯಿತು ಅಂತ ನೀವು ಯೋಚನೆ ಮಾಡಿದ್ದೀರಾ ಯಾವತ್ತಾದರೂ? ಪ್ರತಿ ಸಮಾವೇಶ, ಪ್ರತಿ ಕಾರ್ಯಕ್ರಮ, ಎಲ್ಲಿ ಹೋಗಲಿ ಎಲ್ಲಿ ಬರಲಿ, ಒಡೆದು ಆಳೋದು ಬಿಟ್ಟು ಬೇರೆ ಇನ್ನೇನೂ ಮಾಡಿದ್ದನ್ನು ನೀವು ನೋಡಿದ್ದೀರಾ ಯಾವತ್ತಾದರೂ? ಹಾಗಾಗಿ ಇವತ್ತು ನನ್ನ ಭಾರತವನ್ನು ಬಲಿ ತಗೊಳ್ತಾ ಇರುವವರು ಯಾರು ಅನ್ನೋ ಸತ್ಯ ನಿಮ್ಗೆ ಅರ್ಥ ಆಗಬೇಕು. ಎಲ್ಲೋ ಸಿಂದಗಿನಲ್ಲಿ ಒಂದು ಪಾಕಿಸ್ತಾನದ ಧ್ವಜ ಹಾರಾಟ ಆಗತ್ತೆ. ಆ ಪಾಕಿಸ್ತಾನದ ಧ್ವಜ ಹಾರಾಟ ಆದ ಕೂಡಲೇ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಯಾರು ಮಾಡ್ತಾರೆ? ಆರ್ ಎಸ್ ಎಸ್ ಇಗರು ಮಾಡ್ತಾರೆ. ನನ್ನ ಶೆಟ್ಟರು ಹೇಳಿದ್ರಂತೆ ಆರ್ ಎಸ್ ಅವರ ಬಗ್ಗೆ ಮಾತಾಡಬಾರ್ದು ಅಂತ. ನಾನು ಇದನ್ನ ಮಾತಾಡದೇ ಇದ್ರೆ ಹೇಗೆ, ಇದನ್ನ ಹೇಳದೇ ಇದ್ರೆ ಹೇಗೆ? ನಿಮಗೆ ಎಲ್ಲ ಕಡೆ ಪ್ರತಿಭಟನೆಗಳಾಗ್ತವೆ, ಪ್ರತಿಭಟನೆ ಆಗ್ತವೆ. ಪ್ರತಿಭಟನೆ ಆದ ನಂತರ ನೋಡಿ, ಇದು ಟ್ರೇಸ್ ಔಟ್ ಆಗತ್ತೆ ಯಾರು ಮಾಡಿದ್ದು ಅಂತ. ಟ್ರೇಸ್ ಔಟ್ ಆದ ಕೂಡಲೇ 5 ಜನ ಆರ್ ಎಸ್ ಎಸ್ ನ ಶಾಖೆಗೆ ಹೋಗುವ ಹುಡುಗರು ಪಾಕಿಸ್ತಾನದ ಧ್ವಜವನ್ನು ಹಾರಾಟ ಮಾಡಿರ್ತಾರೆ. ಒಂದೇ ಉದ್ದೇಶಕ್ಕಾಗಿ, ಸಿಂದಗಿನಲ್ಲಿ ಬಿಜೆಪಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ, ಸಿಂದಗಿನಲ್ಲಿ ಬಿಜೆಪಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಕೆಲಸ ಮಾಡಿರ್ತಾರೆ. ಟ್ರೇಸ್ ಔಟ್ ಆದ ಕೂಡಲೇ ಆರ್ ಎಸ್ ಎಸ್ ಹೇಳತ್ತೆ ಅವರು ದಾರಿ ತಪ್ಪಿದ ಹುಡುಗರು ಅಂತ. ಒಂದೇ ಪ್ರಶ್ನೆ ನಂದು, ಮುಸಲ್ಮಾನರು 5 ಜನ ಇದೇ ಧ್ವಜವನ್ನು ಹಾರಿಸಿದ್ರು ಅಂತ ಅನ್ಕೊಳ್ಳೋಣ, ನೀವ್ಯಾಕೆ ಅವರು ದಾರಿ ತಪ್ಪಿದ ಹುಡುಗರು ಅಂತ ಹೇಳ್ದಾನೆ ಇಡೀ ಮುಸಲ್ಮಾನ ಸಮಾಜ ತಲೆ ಕಟ್ಟೋ ಕೆಲಸ ಮಾಡಿದ್ರಿ? ಅದೇ 5 ಜನ ಹುಡುಗರು ಬೇರೆ ಬೇರೆ ಅಲ್ಲಿ ಮಾಡಿದ್ರು ಮುಸಲ್ಮಾನರು, ನೀವು ಅದು ಬಿಡಿ, ಬೇರೆ ಬೇರೆ ಕಡೆ ಎಲ್ಲೇ ಯಾವುದೇ ಘಟನೆಗಳು ಏನಾದರೂ ಆಯಿತು ಅಂತ ಇಟ್ಕೊಳ್ಳಿ, ಆ ಹುಡುಗರನ್ನ ನೀವು ದಾರಿ ತಪ್ಪಿದ ಹುಡುಗರು ಅಂತ ಯಾಕೆ ಹೇಳಲ್ಲ? ನೀವು ಅವ್ರನ್ನ ಯಾಕೆ ಇಡೀ ಸಮಾಜದ ತಲೆ ಕಟ್ಟೋ ಕೆಲಸ ಮಾಡ್ತೀರಿ? ಅಲ್ಲಿಗೆ ನಿಮ್ಮ ಉದ್ದೇಶ ಏನು? ಈ ಉದ್ದೇಶನ ಯಾರು ಅರ್ಥ ಮಾಡ್ಕೊಳ್ಬೇಕು ಹಾಗಿದ್ರೆ? ಈ ಉದ್ದೇಶನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಯಾರು? ಒಂದೇ ಪ್ರಶ್ನೆ ಇದೆ ನಂದು, ಹಿಂದೂ ಸಮಾಜಕ್ಕೆ ಶಾಂತಿ, ಪ್ರೀತಿ, ಸಾಮರಸ್ಯ, ನಮ್ಮ ಅನ್ಯೋನ್ಯತೆ ಈ ಸಮಾಜವನ್ನ, ಈ ದೇಶವನ್ನ ಕಟ್ಟತ್ತೆ. ದ್ವೇಷ ಯಾವ ಕಾರಣಕ್ಕೂ ಕಟ್ಟಕ್ ಸಾಧ್ಯ ಇಲ್ಲ. ಒಡಕು ಯಾವ ಕಾರಣಕ್ಕೂ ಕಟ್ಟಕ್ ಸಾಧ್ಯ ಇಲ್ಲ. ಒಡಕು ದ್ವೇಷವನ್ನು ಹಂಚುತ್ತಿರೋದು ಯಾರು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಒಡಕು ಮತ್ತು ದ್ವೇಷನ ಹಂಚ್ತಾ ಇರೋದು ಯಾರು? ನಮ್ಮನ್ನ ಯಾರು ಹೊಡಿತಾ ಇದ್ದಾರೆ? ಯಾರು ನಮ್ಮ ನನ್ನ ದೇಶವನ್ನ, ನನ್ನ ಭಾರತವನ್ನ ಯಾರು ಇವತ್ತು ಹೊಡಿತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅವತ್ತು ನಮ್ಗೆಲ್ರಿಗೂ ಗೊತ್ತಾಗತ್ತೆ ನಾವೆಲ್ಲಿಗೆ ತಲುಪ್ತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಎಲ್ರಿಗೂ ನಮ್ಗೆ ಅರ್ಥ ಆಗತ್ತೆ. ಸ್ನೇಹಿತರೆ, ಒಂದು ಪ್ರಮುಖವಾದ ವಿಷಯ NRC CAA ಏನಿವತ್ತು ಬಂದು ತಲೆ ಮೇಲೆ ಎರಗಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇಡೀ ಸಮಾಜಕ್ಕೆ ಎರಗಿದೆ, ದೇಶಕ್ಕೆ ಎರಗಿದೆ, ಪ್ರತಿಯೊಬ್ಬರಿಗೂ ಎರಗಿದೆ. ನಮ್ಮ ನಡುವೆ ರಾಜಕೀಯ ಪಕ್ಷಗಳು ಇವೆ, ಇದು ಒಂದು ಗಂಭೀರವಾದ ವಿಷಯ. ಪ್ರತಿಯೊಬ್ಬರು ಇದನ್ನು ಪೂರಕವಾಗಿ ಸ್ವೀಕಾರ ಮಾಡಿ, ಎಲ್ಲ ರಾಜಕೀಯ ಪಕ್ಷದ ನಾಯಕರು.
ಜವಾಬ್ದಾರಿ ಇದೆ ನಿಮ್ದೆಲ್ಲ. ಇವತ್ತು ಬಿಜೆಪಿ ಅನ್ನೋ ಪಕ್ಷ ಒಡೆದು ಆಳೋದಕ್ಕಾಗಿನೇ ಇಡೀ ಸಮಾಜವನ್ನ ಹೇಗೆ ಹಾಳು ಮಾಡ್ತಾ ಇದೆ. ಕಟ್ಟುವ ಪ್ರಯತ್ನ ನೀವು ಅವತ್ತು ಮಾಡಲಿಲ್ಲ, ವಿರೋಧ ಪಕ್ಷಗಳಿಗೆ ಹೇಳ್ತಾ ಇದ್ದೀನಿ ನಾನು, ಕಟ್ಟುವ ಪ್ರಯತ್ನ ನೀವು ಅವತ್ತಿಂದನೂ ಮಾಡಿಲ್ಲ. ಆದರೆ ಈಗ ಕೊನೆ ಹಂತಕ್ಕೆ ಬಂದು ತಲುಪಿದೆ, ಕಟ್ಟುವ ಪ್ರಯತ್ನ ಆಗಬೇಕಾಗಿದೆ. ಈ ಪ್ರಯತ್ನವನ್ನು ನಾನಂತೂ ತುಂಬ ಗಂಭೀರವಾಗಿ ತಗೊಂಡಿದ್ದೀನಿ, ಮಾಡೋನಿದ್ದೀನಿ. ಆದರೆ ಪುತ್ತೂರಿಗೆ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ವಿರೋಧ ಪಕ್ಷದ ನಾಯಕರು, ನೀವು ಈ ನನ್ನ ಏನು ಬಂಧುಗಳಿದ್ದಾರೆ ಬರೀ ಇವರನ್ನು ಮಾತ್ರ ಮುಂದಕ್ಕೆ ಬಿಡಬೇಡಿ. ನಿಮ್ಮ ನಿಮ್ಮ ಪಕ್ಷದಲ್ಲಿ ಹಿಂದೂಗಳಿದಾರಲ್ಲ, ಫಲಾನುಭವಿಗಳಿದಾರಲ್ಲ, ಇವತ್ತಿನವರೆಗೆ ಬೆಳ್ಕೊಂಡು ಬಂದವರಿದಾರಲ್ಲ, ಅವರನ್ನು ಕರೀರಿ. ಅವರನ್ನೆಲ್ಲ ಕರೆದು ಪರಿಸ್ಥಿತಿಯನ್ನು ಅವರಿಗೆ ಮನಗಾಣಿಸಿಕೊಡಿ. ಹಿಂದೂ ಸಮಾಜಕ್ಕೆ ಎಂಥ ದೊಡ್ಡ ಅಪಾಯ ಇದೆ ಅನ್ನೋದನ್ನು ಅವರಿಗೆ ತಿಳಿಸಿ ಹೇಳೋ ಪ್ರಯತ್ನ ಮಾಡಿ. ನಾವೆಲ್ಲರೂ ಸೇರಿ ಭಾರತೀಯರಾಗಿ ಸಮಾಜವನ್ನು ಕಟ್ಟುವ ಕಟ್ಟಾಳುಗಳಾಗಿ ಈ ಕೆಲಸವನ್ನು ಭವಿಷ್ಯದಲ್ಲಿ ಮಾಡಬೇಕಾಗಿದೆ. ಈ ಕೆಲಸ ಒಂದು ಎರಡು ದಿನದ ಹೋರಾಟದ ಕೆಲಸ ಅಲ್ಲ ಇದು, ಈ ಕೆಲಸ ತುಂಬ ವರ್ಷಗಳ ಕಾಲಕ್ಕೆ ಎಳಿಬೋದು ಇದು. ಆ ತಾಳ್ಮೆ ನಮ್ಮೆಲ್ಲರಲ್ಲೂ ಇರಲಿ. ನಾನು ನಿಮಗೆ ಯಾಕೆ ಇದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮನ್ನು ಎಲ್ಲ ಒಂದು ಕಡೆ ಇಲ್ಲಿ ಸೇರಿದ್ದೀರಿ, ನಿಮಗೆಲ್ಲ ನಿರೀಕ್ಷೆ ಇರುತ್ತೆ. ನಾನು ನಿಮಗೆ ಒಂದು ರೀತಿ ಉದ್ರೇಕಕಾರಿಯಾಗಿ ಭಾಷಣ ಮಾಡಬೇಕು ಮಾತಾಡಬೇಕು ಅಂತ. ಆದರೆ ಒಂದು ನಿಮಗೆಲ್ರಿಗೂ ನಾನು ಹೇಳಿರ್ತೀನಿ, ನಾವೆಲ್ಲ ಹಿಂದೂ ಸಮಾಜೋತ್ಸವದ ಮಾದರಿಯ ಕಾರ್ಯಕ್ರಮ ಮಾಡಬಾರ್ದು. ಹಿಂದೂ ಸಮಾಜೋತ್ಸವ ಮಾದರಿಯ ಕಾರ್ಯಕ್ರಮವನ್ನು ಮಾಡಿ ಈಗಾಗಲೇ ಸಮಾಜವನ್ನು ಒಡೆದಿದ್ದೀವಿ. ಈ ರೀತಿ ಕಾರ್ಯಕ್ರಮಗಳನ್ನ ಭಾಷಣಗಳು ಕೇಳಿ ಕೇಳಿನೇ ನಮ್ಮ ಮನಸ್ಸೆಲ್ಲವೂ ವಿಕ್ಷುಬ್ಧ ಆಗಿದೆ. ಹಿಂದೂ ಸಮಾಜೋತ್ಸವದ ಉದ್ದೇಶ ತುಂಬ ಚೆನ್ನಾಗಿ ನನಗೆ ಗೊತ್ತು. ಅಲ್ಲಿ ಬಂದು ಯಾರಿಗೆ ಯಾಕೆ ಆ ಭಾಷಣಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದೇ ಕಾರಣಕ್ಕೆ ಅಲ್ಲಿ ಆ ಪ್ರದೇಶದಲ್ಲಿರ್ತಕ್ಕಂಥ ಪುತ್ತೂರಿನ ಭಾಗದಲ್ಲಿರ್ತಕ್ಕಂಥ ಮುಸಲ್ಮಾನರ ಮನಸ್ಸು ಕ್ಷೋಭೆಗೆ ಒಳಗಾಗಬೇಕು, ಮನಸ್ಸು ಪ್ರಕ್ಷುಬ್ಧಗೊಳ್ಬೇಕು, ನಿಮ್ಮ ಮನಸ್ಸು ಹಾಳಾಗಬೇಕು ಅನ್ನುವ ಕಾರಣಕ್ಕೆ ಅವ್ರ ಉದ್ದೇಶ ಇರುತ್ತೆ. ಆದರೆ ಎದುರುಗಡೆ ಕೂತಿರುವ ಸಭೆಗೆ ಅದು ಅರ್ಥ ಆಗಲ್ಲ. ಎದುರುಗಡೆ ಕೂತಿರುವ ಸಭೆ ಅದನ್ನೇ ಖುಷಿಯಿಂದ ಸ್ವೀಕರಿಸತ್ತೆ. ನಮ್ಮ ನಡುವೆ ಕಾಲಬುಡಕ್ಕೆ ಬೆಂಕಿ ಬೀಳ್ತಾ ಇದೆ ಅನ್ನೋದು ಅವರಿಗೆ ಅರ್ಥವೇ ಆಗದೆ ಅವರು ಸಂಪೂರ್ಣವಾಗಿ ಅದರಲ್ಲಿ ಚಪ್ಪಾಳೆ ತಟ್ಟಿ ಖುಷಿಯಿಂದ ಅವರು ಮನೆಗೆ ಹೋಗ್ತಾರೆ. ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಅನ್ನೋದು ಅವರಿಗೆ ಅರ್ಥನೇ ಆಗಿರಲ್ಲ. ಇಲ್ಲಿ ಮುಸಲ್ಮಾನ ಸಮಾಜ ಹೇಗೆ ಕ್ಷೋಭೆಗೊಳಗಾದರೆ ಅದು ನಮಗೆ ಹೆಂಗೆ ಲಾಭ ಆಗತ್ತೆ ಅನ್ನೋದು ತುಂಬ ಚೆನ್ನಾಗಿ ಅವ್ರಿಗೆ ಗೊತ್ತು. ಆ ಕಾರಣಕ್ಕೆ ನಾನು ಹೇಳ್ತೀನಿ, ಹೊರಗಡೆ ಇರತಕ್ಕಂಥ ಹಿಂದೂ ಸಮಾಜ ಏನಿದೆ ಇದು ಕ್ಷೋಭೆಗೆ ಒಳಗಾಗೋದು ಬೇಡ. ದೂರದಲ್ಲಿರ್ತಕ್ಕಂಥ ನನ್ನ ಸಹೋದರರು ಕ್ಷೋಭೆಗೆ ಒಳಗಾಗೋದು ಬೇಡ. ನಾವಿಲ್ಲಿ ಸೇರಿರೋದು ನಿಮ್ಮೊಂದಿಗೆ ಸೇರಿ ದೇಶ ಕಟ್ಟೋದಕ್ಕಾಗಿ, ನಾವಿಲ್ಲಿ ಸೇರಿರೋದು ನಿಮ್ಮೊಂದಿಗೆ ಹೆಜ್ಜೆ ಹಾಕಿ ನಮ್ಮ ತಾಯಿಯನ್ನು ಕಾಪಾಡೋದಕ್ಕಾಗಿ, ನಾವಿಲ್ಲಿ ಸೇರಿರೋದು ನಿಮ್ಮೊಂದಿಗೆ ಸೇರಿ ಭಾರತದ ನೆಲವನ್ನು ಈ ಹಿಂಸಾತ್ಮಕ ವ್ಯಕ್ತಿಗಳಿಂದ ಬಿಡುಗಡೆಗೊಳಿಸೋದಕ್ಕಾಗಿ. ಹಾಗಾಗಿ ನಾವೆಲ್ಲರೂ ಈ ಭಾರತ ಮಾತೆಯ ಪುತ್ರರು, ಭಾರತಾಂಬೆಯ ಪುತ್ರರು. ಆ ಕಾರಣಕ್ಕಾಗಿ ನಾವೆಲ್ಲರೂ ಕ್ಷೋಭೆಗೆ, ಎಲ್ಲೋ ಉದ್ರೇಕಕಾರಿ ಮನಸ್ಥಿತಿಗೆ ಹೋಗೋದು ಬೇಡ. ಕೊನೆದಾಗ ಒಂದು ಮಾತು ಹೇಳ್ತೀನಿ, ನಮ್ಮೆಲ್ಲರ ತಲೆನಲ್ಲಿ ಮಂಜು ಇರಲಿ, ಕಾಲಲ್ಲಿ ಚಕ್ರ ಇರಲಿ, ಎದೆಯಲ್ಲಿ ಜ್ವಾಲೆ ಇರಲಿ. ತಲೆಗೆ ನಾವು ಜ್ವಾಲೆಯನ್ನು ತಗೊಂಡು ಹೋಗೋದು ಬೇಡ, ಜ್ವಾಲೆ ಎದೆನಲ್ಲಿ ಇರಲಿ, ತಲೆಯಲ್ಲಿ ಮಂಜು ಇರಲಿ. ನಾವೆಲ್ಲರೂ ಸೇರಿ ಭಾರತ ಮಾತೆಯ ಕೆಲಸವನ್ನು ಮಾಡೋಣ, ಭಾರತಾಂಬೆಯ ರಕ್ಷಣೆಗಾಗಿ ದುಡಿಯೋಣ. ನಾವೆಲ್ಲರೂ ಆ ತಾಯಿಯ ಸುಪುತ್ರರಾಗಿ ಕೆಲಸ ಮಾಡೋಣ. ನಮ್ಮೆಲ್ಲರ ತಾಯಿ ಭಾರತ ಮಾತೆ, ನಮ್ಮ ಮಣ್ಣು, ನಮ್ಮ ನೆಲ, ನಮ್ಮ ತಾಯಿ. ಹಾಗಾಗಿ ಮುಂದೆ ಭವಿಷ್ಯದಲ್ಲಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ನಮ್ಮೆಲ್ಲರ ಗುರಿ ಭಾರತ ಮಾತೆ ಆಗಿರಲಿ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಬಹಳಷ್ಟು ಸುಂದರವಾಗಿ ಮಾತನಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ಮಹೇಂದರ್ ಕುಮಾರ್ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಯಾರು ಕೂಡ ಹೋಗಬಾರ್ದು. ಇನ್ನು ಕೊನೆಯಲ್ಲಿ ಎರಡು ಮೂರು ಜನರ ಒಂದು ಶುಭ ಹಾರೈಕೆ ಮಾತ್ರ ಬಾಕಿ ಉಳಿದಿದೆ. ಕೊನೆಯಲ್ಲಿ ಅನೀಫ್ ಉದವಿ ಅವರು ಮಾತಾಡಲಿಕ್ಕಿದ್ದಾರೆ. ಈಗ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ದಕ್ಷಿಣ ಕನ್ನಡ ಜಿಲ್ಲೆಯ ವಕೀಲರಾದಂಥ ಸರ್ಫರಾಜ್ ಅವರು ಶುಭ ಹಾರೈಕೆಗಾಗಿ. ವೇದಿಕೆಯಲ್ಲಿ ಮತ್ತು ವೇದಿಕೆ ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರೇ, ಸಮಯ ಅವಕಾಶವಿಲ್ಲ. ಇವತ್ತಿನ ಈ ಪ್ರತಿಭಟನೆಯು ನಮಗೆ ತಿಳಿದಿರಬೇಕು, ಇವತ್ತಿನ ಈ ಪ್ರತಿಭಟನೆಯು ಸಿಎಎ ವಿರುದ್ಧವಾಗಿದೆ. ಅದರಲ್ಲಿ ಯಾವುದೇ ಹೊರದೇಶದ ಬರುವಂತಹ
ಅಕ್ರಮ ವಲಸಿಗರಾಗಿರಲಿ ಅಥವಾ ದೌರ್ಜನ್ಯದಿಂದ ಬರುವಂತಹ ವ್ಯಕ್ತಿಗಳ ವಿರುದ್ಧವಲ್ಲ. ಸಿ ಎ ವಿರುದ್ಧ ನಾವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಂದು ನಿಮಿಷ ಅವರಿಗೆ ನಾನು ತಡೆ ಹೊಡ್ತಾ ಇದ್ದೀನಿ. ನಾನು ಕೊನೆಯದಾಗಿ ಒಂದು ಘೋಷಣೆ ಮಾಡಬೇಕು ಅಂತಿದ್ದೆ. ನಾನು ನಿನ್ನೆ ಘೋಷಣೆ ಮಾಡೋಕ್ಕೂ ಆಗಿರಲಿಲ್ಲ, ಇವತ್ತು ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಎನ್ ಆರ್ ಸಿ ತರೋದಕ್ಕೆ ನನ್ನ ಪ್ರಾಣ ಇದ್ರೂ ನಾನು ಬಿಡೋದಿಲ್ಲ. ಇನ್ನೊಂದು, ನಾನು ನನ್ನ ದಾಖಲೆಯನ್ನ ಕೊಡೋದಿಲ್ಲ. ಈ ಎರಡು ಇದನ್ನ ಹೇಳಬೇಕಿತ್ತು. ಇದು ಯಾವ ಕಾರಣಕ್ಕೆ ಅಂತ ಹೇಳ್ತೀನಿ. ಕಾನೂನನ್ನ ಮುರಿಬೇಕು ಅನ್ನೋ ಕಾರಣಕ್ಕಲ್ಲ. ಮುಸಲ್ಮಾನರೊಳಗಡೆ ಶ್ರೀಮಂತರ ಕಳಿ ಬಳಿ ದಾಖಲೆಗಳು ಇದೆ. ಮುಸಲ್ಮಾನರ ಬಳಿ, ಬಡವರ ಬಳಿ ದಾಖಲೆ ಇಲ್ಲ. ಅವರಿಗಾಗಿ ನನ್ನ ದಲಿತ ಬಂಧುಗಳ ಬಳಿ ದಾಖಲೆಗಳಿಲ್ಲ. ಅವರಿಗಾಗಿ ಗಿರಿಜನರು ವಾಸ ಮಾಡ್ತಿದ್ದಾರೆ ಕಾಡು ಮೇಡುಗಳಲ್ಲಿ. ಅವರಿಗಾಗಿ ಸಮಾಜದಲ್ಲಿ ಹಲವಾರು ಅನಾಥರಿದ್ದಾರೆ. ಅವರಿಗಾಗಿ ನನ್ನ ಹಿಂದೂ ಸಮಾಜದಲ್ಲಿ ಸಾಕಷ್ಟು ಬಡವರ ಬಳಿ, ಎಲ್ಲಾ ಸಮುದಾಯದವರ ಬಳಿ ದಾಖಲೆಗಳಿಲ್ಲ. ಅವರಿಗಾಗಿ ಆಜಾದಿ, ನಾನು ದಾಖಲೆ ಕೊಡೋದಿಲ್ಲ. ನಾನು ದಾಖಲೆಗಳನ್ನ ಕೊಡೋದಿಲ್ಲ.